ಮುತ್ತುರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಜೂನ್ 17ಕ್ಕೆ ಮುಸ್ಲಿಮರ ಪವಿತ್ರ ಹಬ್ಬ ಬಕ್ರೀದ್ ನಡೆಯಲಿದೆ. ಈ ಹಿನ್ನೆಲೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕುರಿ ಮೇಕೆ ವ್ಯಾಪಾರ ಕೂಡ ಜೋರಾಗೇ ಇದೆ. ಎಂದಿನಂತೆ ಈ ಬಾರಿಯೂ ಬಗೆ ಬಗೆಯ ತಳಿಗಳ ಕುರಿಗಳು ಬಾಜಾರ್ಗೆ ಬಂದಿವೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಕ್ರೀದ್ ಹಬ್ಬಕ್ಕೆ ಕುರಿ ಮೇಕೆಗಳಿಗೆ ಡಿಮ್ಯಾಂಡ್. ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಕುರಿ ವ್ಯಾಪಾರ. ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲಿ ಬಕ್ರೀದ್ ಕೂಡ ಒಂದು. ಜೂನ್ 17ಕ್ಕೆ ಸಾರ್ವತ್ರಿಕವಾಗಿ ನಾಡಿನೆಲ್ಲೆಡೆ ಬಕ್ರೀದ್ ಆಚರಿಸಲಾಗುತ್ತದೆ. ಈ ಹಿನ್ನೆಲೆ ಬೆಂಗಳೂರಿಗೆ ಭಾರೀ ಪ್ರಮಾಣದಲ್ಲಿ ಕುರಿ ಮೇಕೆಗಳು ಬಂದಿಳಿದಿವೆ. ಕೊರೋನಾ ಬಳಿಕ ಇದೇ ಮೊದಲ ಬಾರಿಗೆ ಮಾರುಕಟ್ಟೆಗೆ ಇಷ್ಟೊಂದು ಕುರಿ ಮೇಕೆಗಳನ್ನು ತರಲಾಗಿದೆ. ಚಾಮರಾಜಪೇಟೆ ಈಗ್ದ ಮೈದಾನ, ಟ್ಯಾನಿ ರೋಡ್, ಆರ್ಟಿ ನಗರ ಸೇರಿದಂತೆ ನಗರದ ಕೆಲವು ಭಾಗಗಳಲ್ಲಿ ಕುರಿ ವ್ಯಾಪಾರ ನಡೆಯುತ್ತದೆ. ಎಂದಿನಂತೆ ಈ ಬಾರಿಯೂ ನಾಟಿ ಕುರಿ, ಬನ್ನೂರ್ ಕುರಿ, ಕಿರ್ಗಾಲ್ ಕುರಿ ಹಾಗೂ ಟಗರುಗಳಿಗೆ ಭಾರೀ ಬೇಡಿಕೆ ಇದೆ. 15,000 ರಿಂದ 1,00,000 ವಿವಿಧ ತಳಿಯ ಕುರಿಗಳು ಬಜಾರ್ನಲ್ಲಿ ಮಾರಾಟವಾಗ್ತವೆ. ಮುಂದಿನ ಒಂದು ವಾರಗಳ ಕಾಲ ನಗರದಲ್ಲಿ ಈ ಕುರಿ ವ್ಯಾಪಾರ ನಡೆಯಲಿದೆ. ಈ ಬಾರಿ ಭರ್ಜರಿ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದಾರೆ ರೈತರು. ಈ ಸರಿ ಬನ್ನೂರ್ ಇದೆ, ನಾಟಿ ಇದೆ, ಆಮೇಲೆ ಪಾರಂ ಇದೆ, ಇಷ್ಟು ಮರಿ ಇದೆ, ಕಿರ್ಗಲ್ ಮರಿ ಬೇರೆ ಸಪರೇಟ್ ಇದೆ. ರೈಟು 25 ಇಂದ ಸ್ಟಾರ್ಟಿಂಗ್ ಆದ್ರೆ 30, 40, 50 ಮೇಲೆ 1,00,000 ಬಂಡವಾಳಕ್ಕಿದೀವಲ್ಲ, ಸ್ವಲ್ಪ ಹೆಚ್ಚಾಗಿ ಮಾರಬೇಕು ಅನ್ನೋದು ಅವ್ರ ಆಸೆ. ಸೊ ಭಾರಿ ಸಾವಕಾಶ ಸ್ವಾಮಿ, ಅಲ್ಲಿ ಬಜಾರ ಏನ್ ನಡೆದಿತ್ತು ಇಲ್ಲಿ ನಡೆಯೋದೇ ಇಲ್ಲ. ಹಳ್ಳಿ ಒಳಗೆ 30,000-40,000 ಹೇಳ್ತಾರೆ, ನಾವು ತಂದಲ್ಲಿ ಅವ್ರು ಕೇಳ್ದೊಟ್ಟು ಕೊಟ್ಟು ಹೋಗ್ಬೇಕು. ಹ್ಞೂ ಬಕ್ರೀದ್ ಸ್ವಾಮಿ, ನಾವು ಪ್ರತಿ ವರ್ಷ ಬರ್ತೀವಿ ಸ್ವಾಮಿ, ವ್ಯಾಪಾರ ಇಟ್ಟು ಪರವಾಗಿಲ್ಲ. ಒಂದ್ ಕಡೆ ರೈತರು ಲಾಭದ ನಿರೀಕ್ಷೆಯಲ್ಲಿದ್ರೆ ಅತ್ತ ಕುರಿ ಮೇಕೆಗಳ ರೇಟ್ ಕೇಳಿ ಗ್ರಾಹಕರು ಶಾಕ್ ಆಗಿದ್ದಾರೆ. ರೇಟ್ ಬಹಳ ಜಾಸ್ತಿ ಹೇಳ್ತಾವ್ರೆ ಸರ್, ರೇಟು ರೇಟ್ ಮಾತ್ರ ಬಹಳ ಜಾಸ್ತಿ ಹೇಳ್ತಾವ್ರೆ. ಒಂದ್ ಕೆಜಿ ಮಾಂಸ 1,500 ರೂಪಾಯಿ ಲೆಕ್ಕ 1,500 ರೂಪಾಯಿ, ಅದಕ್ಕೆ ನಾ ಜಾಸ್ತಿ ಆಗ್ತಾ ಇತ್ತು, ಅವತ್ತು ಕಮ್ಮಿ ಆಗ್ತಾ ಇಲ್ಲ. 1,50,000 ರೂಪಾಯಿ ಹೇಳ್ತಾರೆ, 1 40 ಕೆಜಿ ಬರ್ಬೋದು, 40 ಕೆಜಿ ಮಾಂಸ ಬರ್ಬೋದು, 1,50,000 ಹೇಳ್ತಾವ್ರೆ. ಅವರು ಕಿವಿ ಕುಯ್ದಿರಬಾರ್ದು, ಅಪಾಯ ಆಗಬಾರ್ದು, ಕೊಂಬು ಇರ್ತಲ್ಲ ಕೊಂಬು ಮುರ್ಕೊಂಡು ಇರಬಾರ್ದು, ಈ ಬಲ ಇರ್ತಾವಲ್ಲ ಹಿಂದೆ ಅದು ಅಪಾಯ ಆಗಿರಬಾರ್ದು, ಆಮೇಲೆ ಕಾಲ್ದು ಕುರೆ ಇರ್ತದಲ್ಲ ಅದು ಚೆನ್ನಾಗಿ ಲೆವೆಲ್ಲಾಗಿರ್ಬೇಕು, ಮರಿ ಘನವಾಗಿರ್ಬೇಕು, ಅಂತ ಮರಿ ಇದ್ರೆ ನೋಡ್ತಕೊಳ್ಳೋದು. ಈ ಬಾರಿ ರಾಮನಗರ, ತುಮಕೂರು, ಶಿರಾ, ಚಿತ್ರದುರ್ಗ, ಕೋಲಾರ, ಮೈಸೂರು ಭಾಗಗಳಿಂದ ಅತಿ ಹೆಚ್ಚು ಕುರಿಗಳನ್ನು ರೈತರು ಮಾರಾಟಕ್ಕಿಟ್ಟಿದ್ದಾರೆ. ಕೊರೋನಾ ಬಳಿಕ ಕುಗ್ಗಿದ ವ್ಯಾಪಾರ ಈ ಬಾರಿ ಬಕ್ರೀದ್ನಲ್ಲಿ ಚೇತರಿಕೆ ಕಾಣುವ ವಿಶ್ವಾಸದಲ್ಲಿದ್ದಾರೆ. ಸುಮಾರು ಬೇರೆ ಬೇರೆ ತಳಿಯ ಕುರಿಗಳು ಈ ಬಾರಿಯೂ ಕೂಡ ಬೆಂಗಳೂರಿಗೆ ಬಂದಿದೆ. ಪಕ್ಕದ ರಾಮನಗರ, ಮೈಸೂರು, ಕೋಲಾರ, ತುಮಕೂರು, ಶಿರಾ ಈ ಭಾಗದಿಂದ ಅತಿ ಹೆಚ್ಚು ಕುರಿಗಳು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ನಡೀತಾ ಇರುವಂತಹ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮಿಲ್ಕಿ, ನ್ಯೂಸ್ 18.